ನಮಸ್ಕಾರ, ನನ್ನ ಹೆಸರು ಜಗದೀಶ್ ಶ್ರೀಧರ್ ಅಂತ. ನನ್ನ ಮಗ ಪ್ರತೀಕ್ 9 ವರ್ಷ ಇದ್ದಾಗ ತುಂಬಾ ಸ್ಪೈನಲ್ ಕಾರ್ಡ್ ಬೆಂಡ್ ಆಗಿಬಿಟ್ಟಿತ್ತು. ಡಾಕ್ಟರ್ ತೋರಿಸಿದ್ರೆ ಸ್ಕೋಲಿಯಾಸಿಸ್ ಆಗಿದೆ, ಫುಲ್ ಆಪರೇಷನ್ ಆಗಬೇಕು ಅಂತ ಹೇಳಿದ್ರು. ಫರ್ದರ್ ವಿ ಕೇಮ್ ಟು ನೋ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸಸ್ ವಿದ್ಯಾಧರ್ ಡಾಕ್ಟರ್ ಸ್ಪೈನಲ್ ಸ್ಪೆಷಲಿಸ್ಟ್ at Panipat Hospital is a well known doctor for the spinal cord issues. Further, we have contacted him for the treatment for the resolve the issues of spinal cord. Mr. Davidadar, a good doctor, friendly in nature and very supportive, and he has accepted to do the spinal cord operations for even if he is a he is a cerebral palsy child. He has accepted and he has taken a challenge to do this operation, scoliosis operation. And it was in 2009 when he was in 12 years old. He has been operated for spinal cord scoliosis operation, successfully completed, and he has recovered within 3 days of the operation. 10 ವರ್ಷ ಇರುವಾಗ ಫುಲ್ ಬೆಂಡ್ ಆಗ್ತಿತ್ತು, ಹಿಂಗೆ ಕುತ್ಕೊಂತಿದ್ದ, ತ್ರಾಸಾಗಿ ಕೆಳ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಆಪರೇಷನ್ ಆದ್ಮೇಲೆ ಕೆಳ ಕುತ್ಕೊಳ್ಳೋದು, ಚಕ್ಕಂಡ ಕುತ್ಕೊಳ್ಳೋದು ಎಲ್ಲ ಮಾಡ್ತಾನೆ, ಮಾಡಿ ಯೋಗ ಎಲ್ಲ ಮಾಡ್ತಾನೆ. ಎಲ್ಲ 12 ವರ್ಷ ಇರುವಾಗ ಆಗಿತ್ತು, ಇವಾಗ 22 ವರ್ಷ ಇವಾಗ. ಇವಾಗ ಏನು ಪ್ರಾಬ್ಲಮ್ ಆಗಿಲ್ಲ ಬೆಂಡ್. ಮತ್ತೆ ತೋರಿಸ್ಕೊಂಬಂದ್ವಿ ಡಾಕ್ಟರ್ ಹತ್ರ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾನೆ ಅಂತಂದ್ರು.